ನಿಯಂತ್ರಣಕ್ಕೆ ತಗೊಂಡ್ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆಗೆ ನಮ್ಮ ಮಾನ್ಯ ಶಾಸಕರ ಒಂದು ಕೊಡುಗೆನ ನಾವು ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಸಾಹೇಬರು MLA ಆದ ನಂತರ ಮೊದಲಿಗೆ ಅಗರಂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಗುದ್ದಲಿ ಪೂಜನ ಮಾಡಿ ಈಗ ಒಂದು ಆ ಕಟ್ಟಡವು ಮುಯೋರಿ ಹತ್ತಕ್ಕೆ ಬಂದಿದೆ. ಅದೇ ರೀತಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಒಂದು ತೊಡಕುಗಳನ್ನ ಎಲ್ಲಾನು ಕಡಿಮೆ ಮಾಡಿ ಈಗ ಅಲ್ಲಿ ಕ್ವಾರ್ಟರ್ಸ್ ಕೂಡ ಸರ್ ಗುದ್ದಲಿ ಪೂಜೆ ಮಾಡಿ ಅದೇ ಕೂಡ ಒಂದು ಅಲ್ಲಿ ಕೂಡ ಬಿಲ್ಡಿಂಗ್ ನಡೀತಿದೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ತಾಲೂಕಿಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಒಂದು 20 ಕೋಟಿಯ ಒಂದು ಆಸ್ಪತ್ರೆಯನ್ನ ನಮ್ಗೆ ಕೊಡುಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ ಜಮೀನು ಕೂಡ ನೋಡಿ ಈ ತಿಂಗಳ ಅಂದ್ರೆ ಈ ಒಂದು ಡಿಸೆಂಬರ್ ಒಳಗಡೆ ಅದು ಕೂಡ ಕೆಲಸ ಸ್ಟಾರ್ಟ್ ಆಗುತ್ತೆ. ಸರ್ಕಾರದಿಂದಲೇ ಒಂದು ಗುದ್ದಲಿ ಪೂಜೆ ಆಗುತ್ತೆ. ಅದೇ ರೀತಿ ನಮ್ಮ ನಂಗ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿಸಿ ಈಗ ಅಲ್ಲಿ ಕೂಡ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದ ಒಂದು ಗುದ್ದಲಿ ಪೂಜೆಯನ್ನು ಸಹ ನಮ್ಮ ಸಾಹೇಬರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ COVID-19ಗೆ ಎಲ್ಲರೂ ಎದುರಿ ಸಾಕಷ್ಟು ಸರಿ ನಮ್ಗೆ ಎಲ್ಲರೂ ಒಳಗಡೆ ಇದ್ರು. ಬಟ್ ಆದ್ರೆ ನಮ್ಮ ಶಾಸಕರಾದಂತ ಎಸ್ ನಾಗೇಶ್ ಸರ್ ಅವರು ನಮ್ಮೊಂದಿಗಿದ್ದು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ನಿರ್ಭೀತರಾಗಬೇಡಿ, ಅದು ಕಾಯಿಲೆ ವಾಸಿ ಆಗುತ್ತೆ, ಮತ್ತೆ ಅದೇ ರೀತಿ ಲಸಿಕೆಯಲ್ಲೂ ಕೂಡ ನಮ್ಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಶುಭ ದಿನದಂದು ಅಂದ್ರೆ ಇನ್ನೂ ವಿಜೃಂಭಣೆಯಿಂದ ಮಾಡಿ ಒಂದು ಕಲ್ಲ ಇಟ್ಟು ಮಾಡಬೇಕು ಅನ್ಕೊಂಡ್ವಿ, ಆದ್ರೆ ಒಂದು ಸಮಯದ ಅವಕಾಶ ಇಲ್ಲ. ಅದೇ ರೀತಿ ನಾಳೆಯಿಂದ ಏನು ಆಷಾಢ ಶುರು ಆಗ್ತಿದೆ, ಅದಕ್ಕೆ ಅತಿ ತ್ವರಿತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣದಾಗಿ ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ ಸರ್ ಒಂದು ಮಾರ್ಗದರ್ಶನದ ಬೆಲೆಗೆ. ಈಗಾಗಲೇ ಪ್ರೋಟೋಕಾಲ್ ನ ಮಾಡಬೇಕು ಅಂತ ಮಾಡಿ ಸರಿಗೆ ಹೇಳಿ ಅದ ನಂತರ ಒಂದು ಕಲ್ಲ ಇಟ್ಟು ಅವತ್ತಿನ ದಿನ ಕೂಡ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕು ಅನ್ಕೊಂಡಿದೀವಿ. ಇನ್ನೊಂದು ಮುಖ್ಯವಾಗಿ ದೇವರ ಸಮುದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ 100 ವರ್ಷ ಮೇಲ್ಪಟ್ಟಿಂದ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಡೀತಾ ಬರ್ತಿದೆ. ಈಗ ರೀಸೆಂಟ್ ಆಗಿ ಸರ್ ಈಗ ಹೇಳಿದ್ರೆ ಸರ್ ಇದು 100 ವರ್ಷದ ಬಿಲ್ಡಿಂಗ್ ಅಂತ, ಲಾಸ್ಟ್ July 2021ಕ್ಕೆ ನಮ್ಗೆ 100 ವರ್ಷ ಈ ಒಂದು ಆಸ್ಪತ್ರೆಗೆ ಆಗಿದೆ ಸರ್. ಅದೊಂದು ತಮ್ಮ ನೇತೃತ್ವದಲ್ಲೇ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದೀವಿ. ಇದಕ್ಕೆ ಜನಗಳ ಸಹಕಾರ ಮತ್ತೆ ಗ್ರಾಮ ಪಂಚಾಯತಿ ಸಹಕಾರ ನಮ್ಮ ಇಲಾಖೆ ಸಹಕಾರದಿಂದ ತಮ್ಮ ನೇತೃತ್ವದಲ್ಲಿ ಈ ಒಂದು ಕಲ್ಲನ್ನ ಇವತ್ತು ಹಾಕ್ತೀವೋ ಅವತ್ತು ದಿನನೇ 100 ಡೇಸ್ ಅಥವಾ 100 ಇಯರ್ಸ್ ಒಂದು ಸೆಲೆಬ್ರೇಷನ್ ಮಾಡೋಣ ಅನ್ಕೊಂಡಿದೀವಿ. ಅದಕ್ಕೆ ತಮ್ಮ ಸಹಕಾರ ನಮ್ಗೆ ಬೇಕಾಗತ್ತೆ ಸರ್. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ನೂತನವಾದ ಒಂದು ಕಟ್ಟಡಕ್ಕೆ ಒಂದು ಗುದ್ದಲಿ ಪೂಜೆಯನ್ನ ನಮ್ಮ ಸರ್ ಮಾಡಿದ್ದಾರೆ. ಈ ಒಂದು ಕಟ್ಟಡಕ್ಕೆ 1.80 ಕೋಟಿ ಒಂದು ಅನುದಾನ ಬಿಡುಗಡೆ ಆಗಿದೆ. ಇದಕ್ಕೆ 10 ತಿಂಗಳ ದೇಶದ ಮೇಲೆಗೆ ಇನ್ನೂ ತ್ವರಿತವಾಗಿ ಗುತ್ತಿಗೆದಾರರು ಮಾಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ನಮ್ಮ ಕಡೆಯಿಂದಲೂ ಇದೆ. ಅದೇ ರೀತಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಇಲಾಖೆ ವತಿಯಿಂದ ನಮ್ಮ ವೈದ್ಯಾಧಿಕಾರಿಗಳು ಆಶಾ ವರ್ಕರ್ಸ್ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಒಂದು ಕೆಲಸವನ್ನು ನಿರ್ವಹಿಸಿ ಎಲ್ಲಾ ಸಾರ್ವಜನಿಕರಿಗೂ ನಾವು ಸಹಕಾರ ಮಾಡ್ತೀವಿ. ಅದೇ ರೀತಿ ಇದೇ ಒಂದು ದೇವರ ಸಮುದ್ರ PSCನ RL ಜಾಲಪ್ಪಗೆ ಒಂದು ಸ್ಟಡಿ ಸೆಂಟರ್ ಆಗಿ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ಒಂದು ವೈದ್ಯಾಧಿಕಾರಿಗಳು ಸಿಬ್ಬಂದಿ ಇರ್ತಾರೆ ಸರ್, ಅಲ್ಲಿ ಕೂಡ ಒಂದು ಸರ್ವಿಸಸ್ ನಡೀತಾ ಇದೆ ಸರ್. ಹಾಗಾಗಿ ಈ ಒಂದು ನಮ್ಮ ಆರೋಗ್ಯ ಇಲಾಖೆಗೆ ನಮ್ಮ ಶಾಸಕರ ಒಂದು ಕೊಡುಗೆ ಜಾಸ್ತಿ ಇದೆ. ಆದ್ರೆ ದಿಢೀರಂತ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ಸರ್ಗೆ ಕರೆದಾಗ ಅವರು ಮನಸ್ಫೂರ್ತಿಯಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ನಡೆದಿರುವಂತ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಇಲ್ಲಿ ನಡೆದಿರುವಂತ ಎಲ್ಲಾ ಸಾರ್ವಜನಿಕರಿಗೂ ಆಮೇಲೆ ವೈದ್ಯರಿ ವರದಿಗಾರರು ಎಲ್ಲರಿಗೂ ಮುಖಂಡರಿಗೂ ನಾನು ನಮಿಸುತ್ತಾ ಈ ಒಂದು ಪ್ರಾಥಮಿಕ ಭಾಷೆಯನ್ನು ಮುಗಿಸ್ತಾ ಇದ್ದೀನಿ.